बीजेपी के धिक्कारा मंडल बीजेपी धिक्कारा ईगा मंडल बीजेपी के धिक्कारा इधर से लूटी नोडे ಬಾವಿಯಲ್ಲಿ ಇದ್ದು ನಡೆಯುವಂತ ಯಾವುದೇ ಬಹುಶಃ ಇವತ್ತು ಬಾವಿಯಲ್ಲಿ ಇದ್ದು ಮಾತಾಡುವಂತ ಯಾವುದೇ ವಿಚಾರ ಕೂಡ ರೆಕಾರ್ಡ್ಗೆ ಹೋಗಬಾರ್ದು. ಇದರಲ್ಲಿ ಎಲ್ಲ ಶಾಸಕರು ಶಾಸಕ ತಾವತ್ ಕುತ್ಕೊಳ್ಳಿ ಅಲ್ಲಿ ಬಿಜೆಪಿ ಆಡದಷ್ಟು ಶಾಸಕ ತಾವತ್ ಕುತ್ಕೊಳ್ಳಿ ನಿಮ್ಮ ಸ್ಥಾನ ಹೇಳ್ತಾನೆ. ಅವರು ಅವ್ರು ಫಸ್ಟ್ ಅವ್ರು ಕೂತ್ಕಲ್ಲಿ ಅವರು ಎಲ್ಲ ಶಾಸಕರು ತಮ್ಮ ತಮ್ಮ ವೇದಿಕೆಯಲ್ಲಿ ಕೂತ್ಕೊಳ್ಳಿ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ತಾವು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಇವ್ರೇ ಸದನ ಆಡಳಿತ ಬಿಜೆಪಿ ಅವರಿಗೆ ಆಡದ ಪಕ್ಷ ಶಾಸಕರು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಫಸ್ಟ್ ಮಾನ್ಯ ಸಭಾಧ್ಯಕ್ಷರೇ ಈಗ ಒಂದು ನಿಮಿಷ ನೋಡಿ ನಾನು ಎಲ್ಲ ನಮ್ಮ ಶಾಸಕರಲ್ಲಿ ಕೂತ್ಕೊಳ್ಳಿ ಆಡದ ಪಕ್ಷದ ಆಡದ ಪಕ್ಷದ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಇವ್ರೆ ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ ಸರ್ಕಾರ ಯಾಕೆ ಪ್ರತಿಷ್ಠೆ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಬಿಜೆಪಿ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ನಾನು ಪ್ರತಿಪಕ್ಷದ ನಾಯಕರಿಗೆ ಪ್ರತಿಷ್ಠೆ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಈಗಾಗಲೇ ದೋಖ ಮಾಡಿರೋದು ಜನಕ್ಕೆ ಗೊತ್ತಾಗಿದೆ. ಅವ್ರು ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಸದನದಲ್ಲಿ ಆಡದ ಪಕ್ಷ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಸಾಧ್ಯ ಇಲ್ಲ. ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ ಇವ್ರೆ ಶಿವಕುಮಾರ್ ಏ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ನಾಯಕರಿಗೆ ಅಲ್ಲ ಅಯ್ಯೋ ನೀವೀಗ ನಾನೀಗ ಬಹುಶಃ ಇವತ್ತು ಪ್ರಶ್ನೋತ್ತರ ಪ್ರಾರಂಭ ಮಾಡಿದ ನಂತರ ತಾವು ಪ್ರಸ್ತಾವನೆಯನ್ನು ಇಟ್ಟಿದ್ದೀರಿ ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟರೆ ಅದು ಒಂದು ಕೆಟ್ಟ ಸಂಪ್ರದಾಯವಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಯಾರು ಕೂಡ ಯಾವ ಮಧ್ಯದಲ್ಲಿ ಮಾತಾಡೋದು ಅವಕಾಶ ಆಗ್ತದೆ. ಕೆಟ್ಟ ಸಂಪ್ರದಾಯವನ್ನು ನಾವು ಇಲ್ಲಿ ಪ್ರಾರಂಭ ಮಾಡೋದು ಬೇಡ ಅಂತೇಳಿ ಪ್ರಶ್ನೋತ್ತರ ಆದ ನಂತರ ಶೂನ್ಯ ವೇಳೆ ಆದ ನಂತರ ನಿಯಮಕ್ಕೆ ಅನುಗುಣವಾಗಿ ನಾನು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಅಂತ ಕೂಡ ಹೇಳ್ತೇನೆ. ಬಹುಶಃ ನೀವು ಅದನ್ನೆಲ್ಲ ಬಿಟ್ಟು ನಿಯಮಕ್ಕೆ ವಿರುದ್ಧವಾಗಿ ಈ ರೀತಿ ಬಾವಿಗೆ ಬಂದು ಪ್ರತಿಭಟಿಸಿ ಸಂಚಾರಿ ಪೊಲೀಸ್ ಠಾಣೆಯನ್ನು ಮಾಡೋದಕ್ಕೆ ಕೆಲವು ನಿಯಮಗಳಿದ್ದಾವೆ. ನಮಗೆ ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಗೈಡ್ಲೈನ್ಸ್ ಬರೋದಿಲ್ಲ. ಆ ಗೈಡ್ಲೈನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ 150 ಟ್ರಾಫಿಕ್ ಅಫೆನ್ಸಸ್ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಅಫೆನ್ಸಸ್ ಕಾಣ್ತಾ ಇಲ್ಲ, ಅದಕ್ಕಾಗಿ ಅದು ಮಾಡೋದಕ್ಕೆ ಬರೋದಿಲ್ಲ. ಆದಾಗ್ಯೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಪರಿಶೀಲನೆ ಮಾಡಿ ಬಜೆಟ್ನಲ್ಲಿ ಪ್ರಾವಿಷನ್ಸ್ ಮಾಡಿಕೊಂಡು ಅಂತ ಸಂದರ್ಭದಲ್ಲಿ ಅದನ್ನು ಮುಂದೆ ಪರಿಗಣಿಸ್ತೇವೆ, ಮುಂದಿನ ದಿನಗಳಲ್ಲಿ ಪರಿಗಣಿಸ್ತೇವೆ. ಅಪ್ಪಾಜಿ ನಾಡಗೌಡರು